ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತ. ಮೊದಲಿಗೆ ಹೆಡ್ಲೈನ್ಸ್. ಚಿತ್ರದುರ್ಗದ ಸಂಸದ ಎ ನಾರಾಯಣ ಸ್ವಾಮಿ ಅವರ ಅವಮಾನ. ಇಂದಿನ ದಿನಗಳಲ್ಲಿ ದುಷ್ಟಶಕ್ತಿಗಳಿಂದ ಒಳೆದಾಡುವ ಪ್ರವೃತ್ತಿ ಹೆಚ್ಚಾಗಿ ಬೆಳೆಯುತ್ತಿದೆ ಎಂದು ಆಕ್ರೋಶ. ಕಲಬುರಗಿ ಜಿಲ್ಲೆ ಚುಂಚೋಳಿ ಪಟ್ಟಣದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ. ರೈತರಿಗೆ ಉಚಿತವಾಗಿ ಮೆಕ್ಕೆಜೋಳ ಕಿಟ್ ಪ್ರಧಾನಮಂತ್ರಿ ಕೃಷಿ ಸಿಂಚನ್ ಯೋಜನೆ ಅಡಿಯಲ್ಲಿ ವಿತರಣೆ. ಕಲಬುರಗಿ ನಗರದ ಹೋಳಗುಂದ ಗ್ರಾಮದಲ್ಲಿ ರೈತರಿಗೆ ಹಸ್ತಾಂತರ. 15 ಕ್ಷೇತ್ರಗಳಲ್ಲಿ ಇಂದಿನಿಂದಲೇ ಉಪಚುನಾವಣೆ ನೀತಿ ಸಂಹಿತೆ ಜಾರಿ. ಸೆಪ್ಟೆಂಬರ್ 30 ನಾಮಪತ್ರ ಸಲ್ಲಿಕೆ ಆರಂಭ. ಅಕ್ಟೋಬರ್ 21 ಮತದಾನ, 24 ಫಲಿತಾಂಶ. ಈಗ ವಾರ್ತೆಗಳ ವಿವರ. ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟೋ ಶ್ರೀಮಂತರ ಮಕ್ಕಳಿಗೆ ಕಲಿಯೋಕೆ ಅವಕಾಶ ಇದ್ದಾಗ ಶ್ರೀಮಂತರ ಮಕ್ಕಳಿಂದ ಆಗದ ಸಾಧನೆ ಮಾತ್ರ. ಸಂಕೇಶ್ವರ ಪಟ್ಟಣದಲ್ಲಿ ಹಮಾಲಿ ಮಾಡುವವರ ಪುತ್ರಿ ವಾಣಿಜ್ಯ ವಿಭಾಗದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ತಂದದ್ದು ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ತರುವುದಕ್ಕೆ ಸಾಕ್ಷಿಯಾಗಿದ್ದಾಳೆ ಶ್ರೀಮಾ ಪ್ರಕಾಶಿಂಗಳಿ. ಹಾಗಾದ್ರೆ ಇದರ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು ವೀಕ್ಷಕರೇ, ಕಿತ್ತು ತಿನ್ನುವ ಬಡತನದ ನಡುವೆ ಚಿನ್ನದ ಪದಕ ಪಡೆದ ಸಂಕೇಶ್ವರದ ಪುತ್ರಿ ಸೀಮಾ ಪ್ರಕಾಶ್ ಇಂಗಳೆ ಬಡತನದ ಪರಿಸ್ಥಿತಿ ಇದ್ದರೂ ಸಂಕೇಶ್ವರ ಪಟ್ಟಣದ SDVS ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಪಡೆದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಪರಿಸ್ಥಿತಿ ಗಂಭೀರ ಇತ್ತು. ಆದರೂ ಅವಳ ಹೆತ್ತ ತಂದೆ ಪ್ರಕಾಶ್ ಇಂಗಳೆ ಹಲವು ಜನರ ಕಡೆಯಿಂದ ಆರ್ಥಿಕ ಸಹಾಯ ಪಡೆದು ಜೊತೆಗೆ ಹಮಾಲಿ ಮಾಡಿ ಬಂದ ಹಣದಿಂದ ಸೀಮಾ ಅವಳಿಗೆ ವಿದ್ಯಾಭ್ಯಾಸ ನೀಡುವುದಕ್ಕೆ ಮುಂದಾಗುತ್ತಾರೆ. ನನ್ನ ತಂದೆ ಇಷ್ಟು ಕಷ್ಟಪಟ್ಟು ನನಗೆ ಶಿಕ್ಷಣ ನೀಡುತ್ತಿದ್ದಾರೆ, ನಾನು ನನ್ನ ತಂದೆ ತಾಯಿಗೆ ಇದರ ಫಲ ನೀಡಲೇಬೇಕು ಎಂಬ ಛಲದಿಂದ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ ಸೀಮಾ ಅವಳಿಗೆ ಚಿನ್ನದ ಪದಕ ಬಂದೇ ಬಿಟ್ಟಿತು. ಸೀಮಾ ಅವಳ ಶಿಕ್ಷಣಕ್ಕೆ ದುಡ್ಡು ಕಡಿಮೆ ಬೀಳಬಾರದು ಎಂದು ತಂದೆ ಪ್ರಕಾಶ್ ಸಂಕೇಶ್ವರ ಪಟ್ಟಣದಲ್ಲಿ ಹಮಾಲಿ ಮಾಡಿ ಜೊತೆಗೆ ಪಟ್ಟಣದಲ್ಲಿ ಯಾವುದೇ ಜಾತಿಯ ಶವ ಸ್ಮಶಾನದಲ್ಲಿ ಸುಡುವುದಿದ್ದರೆ ಆ ಕಾರ್ಯ ಪ್ರಕಾಶ್ ಅವರೇ ಮಾಡ್ತಾರೆ. ಇನ್ನು ಕೊಟ್ಟ ದುಡ್ಡಿನಲ್ಲಿ ಸಮಾಧಾನ ಪಡೆದು ಸಾವಿರಾರು ಜನರ ಪುಣ್ಯ ಪ್ರಕಾಶ್ ಪಡೆದಿರುವುದು ಮಾತ್ರ ಸುಳ್ಳಲ್ಲ. ಪಾಪ, ಇಂತಹ ಹಮಾಲಿ ಕೆಲಸ ಮಾಡುವ ಪ್ರಕಾಶ್ ಇಂಗಳೆಯವರು ಒಂದೇ ಕೊಠಡಿಯಲ್ಲಿ ವಾಸವಾಗಿದ್ದು ಸೀಮಾ ಅವರಿಗೆ ಓದುವುದಕ್ಕೆ ಶಾಂತವಾಗಿ ಜಾಗ ಇಲ್ಲದ ಕಾರಣ ಮನೆಯ ಪಕ್ಕದಲ್ಲಿ ಇರುವ ಸ್ಮಶಾನದಲ್ಲಿ ಕುಳಿತು ಓದುತ್ತಿರುವುದು ಮಾತ್ರ ಪ್ರತಿಯೊಬ್ಬರ ಕಣ್ಣಿಗೆ ಸಾಕ್ಷಿಯಾಗಿದ್ದಾಳೆ. ಚಿನ್ನದ ರಾಣಿ ಸೀಮಾ ಇಂಗಳೆ ಇನ್ನು ತಂದೆಗೆ ಮಗಳು ಸಾಥ್ ನೀಡಿ ಮಗಳಿಗೆ ಹಮಾಲಿ ಮಾಡುವ ವ್ಯಕ್ತಿಯ ಮಗಳು ಚಿನ್ನದ ಪದಕ ಪಡೆದುಕೊಂಡಿದ್ದು ಮಾತ್ರ ಶ್ರೀಮಂತರ ಮಕ್ಕಳಿಗೆ ಒಳ್ಳೆಯ ಉದಾಹರಣೆಯಾಗಿ ನಿಂತಿದ್ದಾಳೆ ಬಡ ಕುಟುಂಬದ ಸೀಮಾ ಇಂಗಳೆ. ಇನ್ನು ಸೀಮಾ ಇಂಗಳೆ ಮಾಡಿರುವ ಸಾಧನೆ ಬಗ್ಗೆ ನಮ್ಮದೊಂದು ಸಲಾಂ ಹೇಳಲೇಬೇಕು. ಇವತ್ತು CA ಕಲ್ಸಕ್ಕೆ ಇವತ್ತು ನಿಮ್ಮ ಹತ್ರ ಏನೂ ದುಡ್ಡು ಇರಾಕಿಲ್ಲ. ನಿಮ್ಮ ತಂದೆ ಶವ ಸುಡುವಂಥ ಕೆಲಸ ಮಾಡ್ತಾರೆ, ಹಮಾಲಿ ಮಾಡ್ತಾರೆ. ಸೊ ಏನೆಲ್ಲ ಮ್ಯಾನೇಜ್ ಆಯಿತು CA ಕಲಿಬೇಕಾದ್ರೆ? CA ಕಲಿಬೇಕಾದ್ರೆ ರೊಕ್ಕ ಫೈನಾನ್ಸಲಿ ಕೋಚಿಂಗ್ ನನಗೆ ರೊಕ್ಕ ಬೇಕಾಗಿತ್ತು. ಸೊ ನಮ್ಮಪ್ಪ ಭಾಳ ಜನರ ಮುಂದೆ ಕೈ ಬೀಚಿ ಅಂದ್ರೆ ಹಾಂ ಬೀಚಬೇಕಾಗಿತ್ತು, ಪರಿಸ್ಥಿತಿ ಹಂಗಿತ್ತು. ಮತ್ತು ಭಾಳ ಅಂದ್ರೆ ಒಬ್ಬ ಮತ್ತೊಬ್ಬರು ಇದಾರು, ನಮ್ಮ ಟೀಚರ್ಸ್ ಇದಾರು, ಅವರು ನನಗೆ ಫೈನಾನ್ಸಲಿ ಹೆಲ್ಪ್ ಮಾಡ್ಯಾರು. ಸೊ ಭಾಳ ಜನ ಹೆಲ್ಪ್ ಮಾಡ್ಯಾರು. ಮತ್ತು ಸಿಯಾಗಿ ನಾ ಜಲ್ದಿನ ಅವ್ರಿಗೆ ಅದೆಲ್ಲ ವಾಪಸ್ ಕೊಡಬೇಕಂತ ಇಚ್ಛೆ ಪಡ್ತೀನಿ. ನಿಮ್ಮ ತಂದೆ ತಾಯಿಗಳು ಏನು ದಿನಾಲು ಕಷ್ಟಪಡ್ತಾರೋ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ಎಲ್ಲರಿಗೂ ತಮ್ಮ ತಂದೆ ತಾಯಿ ಅಂದ್ರೆ ಭಾಳ ಪ್ರೀತಿ ಇರ್ತೈತಿ. ಖರೆ ನನಗೆ ಯಾಕೆ ಅಂಬಲ್ಲ, ನನ್ನ ತಂದೆ ತಾಯಿ ಮೇಲೆ ಭಾಳ ಪ್ರೀತಿ ಐತಿ. ಮತ್ತು ಅವರೆಲ್ಲ ಕಷ್ಟ ಹೋಗಲಾಡಿಸ್ಬೇಕಂತ ನನ್ನ ಭಾಳ ಇಚ್ಛೆ ಐತಿ. ಮತ್ತು ಅದಕ್ಕೆ ನಾ ಸಿಯಾಗಿ ಜಲ್ದಿನ ಅದು ಕಷ್ಟ ಹೋಗಲಾಡಿಸ್ಬೇಕಂತ ವಿಶ್ ಮಾಡ್ತೇನೆ. ಇಷ್ಟು ಕಷ್ಟಪಟ್ಟು ನಿನಗೆ CA ಕಲಿಸ್ತಾಕತ್ತಾರ. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಬೇಕಾದ್ರೆ ಏನು ಹೇಳ್ಬೋದು? ನಮ್ಮಪ್ಪ ಹಮಾಲಿ ಮಾಡ್ತಾರೆ ರೀ, ಮತ್ತು ಹೆಣ ಸುಡು ಕೆಲಸನೂ ಮಾಡ್ತಾರೆ. ಸೊ ಅದ್ರಾಗಿಂದ ಎಷ್ಟು ಇನ್ಕಮ್ ಆಗ್ತೈತಿ ಅದ್ರಾಗಿಂದ ಅವ್ರು ನನಗೆ ಕಲಿಸತ್ತಾರು. ಸೊ ಭಾಳ ಕಷ್ಟಪಡ್ತಾರೆ ರೀ. ಅಂದ್ರೆ ಎಲ್ಲರಿಗೂ ಮೋಟಿವೇಶನ್ ಅಂದ್ರೆ ಬೇರೆಯವ್ರು ಥಿಂಗ್ಸ್ ಇರ್ತಾರೆ. ಖರೆ ನನಗೆ ನನ್ನ ಪಪ್ಪನ ಒಂದು ಮೋಟಿವೇಶನ್ ಇದ್ದಾರೆ ರೀ. ಅಂದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅದಕ್ಕೆ ರೀ, ಐ ಡೋಂಟ್ ನೋ. ಅಂದ್ರೆ ನಾ ಅಷ್ಟು ಆ ಏಜಾಗ ಹೋದ್ರೆ ನನಗೆ ಅಷ್ಟು ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಖರೆ ಅವರು ನನಗೋಸ್ಕರ ಭಾಳ ಕಷ್ಟಪಡ್ಯಾದಾರು. ಮತ್ತು ಡೆಫಿನೆಟ್ಲಿ ನಾ ಇದೆಲ್ಲ ಕಷ್ಟಕ್ಕೆ ಒಂದು ಫಲ ಡೆಫಿನೆಟ್ಲಿ ಕೊಡ್ತೇನೆ. ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ನಿಮ್ಮ ಮುಂದೆ ಏನು ಕಾಣ್ತದೆ? ನನ್ನ ಕಣ್ಣು ಮುಚ್ಚಿದ್ರೆ ನಾವು ಫಸ್ಟ್ ಅಂದ್ರೆ ನಾವು ಪಪ್ಪ ಮಮ್ಮಿ ಕಾಣಿಸ್ತಾರೆ ರೀ, ನನ್ನ ಫ್ಯಾಮಿಲಿ. ಮತ್ತು ಸೆಕೆಂಡ್ ನಂದು ಅಭ್ಯಾಸ ಕಷ್ಟ. ನಂದು ಹಾಂ ನನ್ನ ಫ್ಯಾಮಿಲಿ ಏನು ಕಷ್ಟಪಡತ್ತಲ್ಲ, ಏನು ನಾನು ಎಲ್ಲರೂ ನನಗೋಸ್ಕರ ಏನು ಮಾಡತ್ತಲ್ಲ, ಡೆಫಿನೆಟ್ ನನ್ನ ಕಣ್ಣು ಮುಂದೆ ಬರ್ತೈತಿ. ಮತ್ತು ನಾನು ಅಭ್ಯಾಸ ಮಾಡಿ ಜಲ್ದಿನ ಅದೆಲ್ಲ ಸಾಲ್ವ್ ಮಾಡಬೇಕಂತ ಇಚ್ಛೆ ಪಡ್ತೈತಿ. ಕಟ್ಕರ್ ಸಚಿನ್. ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಶ್ರೀರಾಮುಲು ಅವರು ಬಾಗಲಕೋಟೆ ಜಿಲ್ಲೆ ಆಸ್ಪತ್ರೆಗೆ ಭೇಟಿ ನೀಡಿದರು.
ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘ ಬಾಗಲಕೋಟ್ ಇವರಿಂದ ಹಲವಾರು ಬೇಡಿಕೆ ಇಟ್ಟರು. ಹಲವಾರು ಬೇಡಿಕೆ ಈಡೇರಿಕೆಗಾಗಿ ಜನರು ಸಚಿವರಿಗೆ ಮನವಿ ಮಾಡಿದರು. ಜನರ ಮತ್ತು ರೋಗಿಗಳ ಸಮಸ್ಯೆಗಳನ್ನು ಬಗೆಹರಿಸಲು ನೆಲದ ಮೇಲೆ ಕುಳಿತು ಜನರ ಸಮಸ್ಯೆಗಳನ್ನು ಆಲಿಸಿದರು. ಈ ಪಾರ್ಟಿ ಅನ್ನಂಥದ್ದು ಹಂಗಿರ್ತದ್ರಿ. ಅಂಥ ಸಂದರ್ಭದಲ್ಲಿ ನನ್ನ ಸಮುದಾಯದ ಜನರಾಗಿರ್ಬೋದು, ಇತರ ಸಮುದಾಯದ ಜನರಾಗಿರ್ಬೋದು, ಇವತ್ತು ಕೊಟ್ಟಂಥ ಒಂದು ಅವಕಾಶ, ದೇವರು ಕೊಟ್ಟಿದ್ದು ಪಂಚಾಮೃತ ಅಂತ ತಿಳ್ಕೋಬೇಕು. ಹಂಗಾಗಿ ಇವತ್ತು ನಾನು ಭಗವಂತ ವಿಶ್ವಾಸ ಇದೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಂದೆ ಭವಿಷ್ಯವನ್ನು ಇಟ್ಕೊಂಡು ಇವತ್ತು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತದೆ. ಆ ಭವಿಷ್ಯದಲ್ಲಿ ಎಲ್ಲರೂ ಪಾಳ್ಯದಲ್ಲಿ ನಾನು ಕೂಡ ಒಬ್ಬ ಪಾಳ್ಯದಲ್ಲಿ ಇರ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಸರ್, ಇನ್ನೊಂದು ನೋಡ್ರಿ, ನಾನು ಮುಂಚೆಯಿಂದ ಕೂಡ ಬಳ್ಳಾರಿ ಜಿಲ್ಲೆಗೆ ಬಂದಂತ ಟೈಮಲ್ಲಿ ನಾವೆಲ್ಲರೂ ಅಖಂಡ ಬಳ್ಳಾರಿ ಜಿಲ್ಲೆ ಆಗಿರಬೇಕನ್ನೋದು ಸುಮಾರಾಗಿ ಅಕ್ಕಬುಕ್ಕರ ಕಾಲದಿಂದ. ಕಲಬುರಗಿಯ ಕಲಾಮಂಡಳ ಟ್ರಸ್ಟ್ ವತಿಯಿಂದ ಕಲಾಮಂಡಳ ನವೀಕೃತ ಕಟ್ಟಡ ಸಂಗೀತ ಸಾಂಸ್ಕೃತಿಕ ಲೋಕಕ್ಕೆ ಅರ್ಪಣೆ ಹಾಗೂ ಪಂಡಿತ ಸಿದ್ದರಾಮಯ್ಯ ಜಂಬಲದಿನ್ನಿಯವರ ಜನ್ಮ ಶತಮಾನೋತ್ಸವ ನಿಮಿತ್ತ ಸಂಗೀತ ಸೌರಭ ಕಾರ್ಯಕ್ರಮ ಜರುಗಿತು. ಕಲಬುರಗಿಯ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಕಲಾಮಂಡಳದಲ್ಲಿ ಶುಕ್ರವಾರ ಕಲಬುರಗಿಯ ಕಲಾಮಂಡಳ ಟ್ರಸ್ಟ್ ವತಿಯಿಂದ ಕಲಾಮಂಡಳ ನವೀಕೃತ ಕಟ್ಟಡ ಸಂಗೀತ ಸಾಂಸ್ಕೃತಿಕ ಲೋಕಕ್ಕೆ ಅರ್ಪಣೆ ಹಾಗೂ ಪಂಡಿತ ಸಿದ್ದರಾಮ ಜಂಬಲದಿನ್ನಿಯವರ ಜನ್ಮ ಶತಮಾನೋತ್ಸವ ನಿಮಿತ್ತ ಸಂಗೀತ ಸೌರಭ ಕಾರ್ಯಕ್ರಮ ಸಂಜೆ 5 ಗಂಟೆಗೆ ನಡೆಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಶಿವಶಾಣಪ್ಪ ಸೇರಿ ಎಸ್ಎಸ್ವಿ ಟಿವಿಯ ಸಿಇಒ ಮಹಿಪಾಲ್ ರೆಡ್ಡಿ ಮುನ್ನೂರ್, ಸಂಗೀತ ವಿದ್ವಾನ ಹನುಮಣ್ಣ ನಾಯಕ ದೊರೆ, ಡಾಕ್ಟರ್ ಕಲಾವತಿ ಹನುಮಣ್ಣ ನಾಯಕ ದೊರೆ, ಪ್ರೊಫೆಸರ್ ಬಿಕೆ ಚಳಗೇರಿ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾಲದಲ್ಲಿ ನಮ್ಮ ಮಾವನವರು ದೇವೇಂದ್ರಪ್ಪ ದಾಳಪ್ಪನವರು ಕೂಡ ಎಂಎಲ್ಎ ಆಗಿದ್ದರು. ದೇವರಾಜ ಅರಸರ ಪೀಠದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅವರೇ ಎಂಎಲ್ಎ ಆಗಿದ್ದರು ಮತ್ತು ಮಂತ್ರಿಯರು ಕೂಡ ಆಗಿದ್ದರು. ಇವರ ಮಾರ್ಗದರ್ಶನದಲ್ಲಿ ಅವರು ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಮತ್ತು ರಾಜ್ಯ ಸುಖ ನೀಡ್ತಕ್ಕಂಥ ಕೆಲಸ ಆಯಿತು. ಅದಕ್ಕಾಗಿ ನಾವು ಯಾವುದೇ ಕಾಲಕ್ಕೆ ನಾವು ಮನೋಹರ್ ಸಾಹೇಬರ ಸೇವೆ ಬರಲಿಕ್ಕೆ ಆಗೋದಿಲ್ಲ. ಅಂಥವರು ಇದರಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಓವರ್ ಹೆಡ್ ನೀರಿನ ಟ್ಯಾಂಕ್ ತುಂಬಾ ಹಳೆಯದಾಗಿ ಬೀಳುವ ಹಂತ ತಲುಪಿದೆ. ಪುರಸಭೆಯ ಮುಖ್ಯ ಅಧಿಕಾರಿ ನೀರು ತುಂಬದಿರಲು ಆದೇಶ ಸೂಚನೆ ಫಲಕ ಟ್ಯಾಂಕ್ ಹತ್ತಿರ ಹಾಕಿದ್ರು. ಅದಕ್ಕೆ ಕ್ಯಾರ್ ಎನ್ನದೇ ಆದೇಶ ಉಲ್ಲಂಘಿಸಿ ಸಿಬ್ಬಂದಿಗಳು ನೀರು ತುಂಬಿದ್ರಿಂದ ಇಲ್ಲಿನ ಸುತ್ತಮುತ್ತಲಿನ ನಾಗರಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ನೀರು ತುಂಬಿರುವುದನ್ನು ಕಂಡು ಇಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳು ಜಮಾವಣೆಗೊಂಡು ಸ್ಥಳೀಯ ಪುರಸಭೆಯ ಸಿಬ್ಬಂದಿಗಳಿಗೆ ಹಿಡಿ ಶಾಪ ಹಾಕಿದರು. ಅಲ್ಲದೆ ಸ್ಥಳೀಯ ನಿವಾಸಿಗಳು ಸೇರಿಕೊಂಡು ಕಾಗವಾಡ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ಇದರಲ್ಲಿ 1.5 ಲಕ್ಷ ಲೀಟರ್ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ಮುಖ್ಯಾಧಿಕಾರಿಗಳ ಆದೇಶ ಉಲ್ಲಂಘಿಸಿ ಟ್ಯಾಂಕ್ ಪೂರ್ತಿ ನೀರು ತುಂಬಿದ್ದರಿಂದ ಇಡೀ ರಾತ್ರಿ ಟ್ಯಾಂಕ್ ಸೋರುತ್ತಿರುವುದರಿಂದ ಯಾವಾಗ ಬೀಳಬಹುದೆಂದು ಜನರಲ್ಲಿ ಆತಂಕ ಮೂಡಿಸಿದೆ. ಇಷ್ಟೆಲ್ಲ ಆದರೂ ಪುರಸಭೆ ಸಿಬ್ಬಂದಿ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸವೆಂದು ಸಾರ್ವಜನಿಕರ ಆರೋಪವಾಗಿದೆ. ಇಲ್ಲಿನ ಸುತ್ತಮುತ್ತಲಿನ ನಾಗರಿಕರು ಯಾವಾಗ ಕುಸಿಯುತ್ತದೆ ಎಂಬ ಆತಂಕದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಇನ್ನಾದರೂ ಪುರಸಭೆಯವರು ಎಚ್ಚೆತ್ತು ಜಲಕುಂಭವನ್ನು ನೆಲಸಮ ಮಾಡಿ ಹೊಸ ಜಲಕುಂಭ ಮಾಡುವರೆಂಬುದು ಕಾದು ನೋಡಬೇಕಾಗಿದೆ. ಡ್ಯಾಮೇಜ್ ಆಗೈತಿ, ಇದೊಂದು 35 ವರ್ಷ ಹಿಂದಕ್ಕೆ ಕಟ್ಟಿಟ್ಟಾಕೈತಿ. 2 ವರ್ಷ ಹಿಂದಕ್ಕೆ ಅವ್ರು ನೋಟಿಸ್ ಬೋರ್ಡ್ ಹಚ್ಚಾರ, ಇಲ್ಲಿ ನೀರು ತುಂಬಾರ್ದು, ಇಲ್ಲಿ ಆಸ್ಪಾಸ್ ಯಾರು ಕುಂಡ್ರ ಬೇಡಬೇಕು ಹೇಳಿ ಅವರ ನೋಟಿಸ್ ಹಚ್ಚಿ ಕಾಯ್ದೆ ಉಲ್ಲಂಘನೆ ಮಾಡ್ಯಾರ.
ಯಾಕಂದ್ರೆ ನೋಟಿಸ್ ಮುನ್ಸಿಪಾಲ್ಟಿ ಹಚ್ಚಿ ನೀರು ಟ್ಯಾಕಿ ತುಂಬುದಂದ್ರೆ ಇದು ಭಾಳ ಖೇದ ಐತಿ. ಮತ್ತು ಇಂಥ ಬೇಜವಾಬ್ದಾರಿಲಿ ಕೆಲಸ ಮಾಡಿ ಆಗೋ ಪ್ರಾಣಹಾನಿಗೆ ಸಂಪೂರ್ಣ ಅವರ ಜವಾಬ್ದಾರಿ ಅದ. ಯಾಕಂದ್ರೆ ಈಗಾಗಲೇ ಇದು ಭಾಳಷ್ಟು ಅಂದರೆ ಇಂದು ನಾಳೆ ಬಿಡುವಂಗೈತಿ. ಮತ್ತು ಟೆಂಡ್ರ ಆಗೈತಿ, ಇನ್ನು ಇಂದು ಕೆಡುತ್ತೀವಿ ನಾಳೆ ಕೆಡುತ್ತೀವಿ, ಬರೀ ಹರಕೆ ಉತ್ತರ ಕೊಡೋದವರು. ಹಿಂಗಾದ್ರೆ ಈ ತಾಕಿತರಗಳು ಜನದ ಗತಿ ಅಣ್ಣ, ಒಂದೆಲ್ಲ ಕೂಡಿಸಿ ಐದಾರು ಕುಟುಂಬದವು ಮೂವತ್ತು ಜನ. ನೆರೆ ಸಂತ್ರಸ್ತರಿಗೆ ಪರಿಹಾರ ಸಾಲದಿದ್ದಲ್ಲಿ ಕೇಂದ್ರ ಸರ್ಕಾರದಿಂದ ಇನ್ನೂ ಹೆಚ್ಚು ಪರಿಹಾರ ಒದಗಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದ್ರು. ತಮ್ಮ ಇಲಾಖೆಯ ವ್ಯಾಪ್ತಿಯ ಅಂಧ ಮಕ್ಕಳ ಶಾಲೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಗರಕ್ಕಿಂದು ಆಗಮಿಸಿದ ಸಚಿವೆ ಶಶಿಕಲಾ ಜೊಲ್ಲೆ ನಗರದ ವಿಮಾನ ನಿಲ್ದಾಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಈಗಾಗಲೇ ರಾಜ್ಯ ಸರ್ಕಾರದಿಂದ 1,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು, ಸಮೀಕ್ಷೆಯಂತೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ನೆರೆ ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು. ಸದ್ಯ ನೆರೆಪೀಡಿತ ಪ್ರದೇಶಗಳಲ್ಲಿ ಬೆಳೆ ಹಾನಿ ಪರಿಹಾರದ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದ ಅವರು, ಮನೆ ಕಳೆದುಕೊಂಡವರಿಗೆ ಸೂರು ಕಲ್ಪಿಸುವ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ನೆರೆ ಸಂತ್ರಸ್ತರ ಪರಿಹಾರ ವಿಳಂಬ ವಿಚಾರಕ್ಕೆ ಪ್ರಶ್ನೆ ಕೇಳಿದಾಗ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ನೋಡಿಕೊಳ್ಳುವುದಕ್ಕೆ ಪಕ್ಷದಲ್ಲಿ ಹಿರಿಯವರು ಕ್ರಿಯಾಶೀಲರಾಗಿದ್ದಾರೆ ಎಂದು ಚುಟುಕಾಗಿ ಉತ್ತರಿಸಿದರು. ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಮುಂದೂಡಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಜೊಲ್ಲೆ, ಈ ವಿಷಯದ ಬಗ್ಗೆ ನ್ಯಾಯಾಲಯದಿಂದ ಏನು ಉತ್ತರ ಬರಲಿದೆ ಎಂದು ಕಾದು ನೋಡೋಣ, ಇದರ ಬಗ್ಗೆ ಏನು ಹೇಳಲು ಆಗುವುದಿಲ್ಲ ಎಂದರು. ಇದೇ ಸಂದರ್ಭದಲ್ಲಿ ಇಡಿ ವಿಚಾರಣೆ ಬಗ್ಗೆ ಕೇಳಿದ ಪ್ರಶ್ನೆಗೆ, ನನಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಇದರ ಬಗ್ಗೆ ಏನನ್ನೂ ಮಾತನಾಡುವುದಿಲ್ಲ ಎಂದರು. ಅಂಧ ಮಕ್ಕಳಿಗೆ ಶಿಕ್ಷಣದಲ್ಲಿ ಯಾವುದೇ ತೊಂದರೆಯಾಗದಂತೆ ಶಿಕ್ಷಕರ ಜೊತೆ ಸಮಾಲೋಚನೆ ನಡೆಸುವುದಾಗಿ ಕುರಿತು ಮಾಹಿತಿ ನೀಡಿದರು. ಅದು ನೋಡೋಣ, ಈಗ ಕೋರ್ಟಲ್ಲಿ ಏನು ನಿರ್ಣಯ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಇದೆ. ನೋಡೋಣ, ಹಿರಿಯರೆಲ್ಲರೂ ಇದ್ದಾರೆ, ಅವ್ರು ಯೋಚನೆ ಮಾಡಿ ಮಾಡ್ತಾರೆ. ನೆರೆ ಪರಿಹಾರ ಈಗಾಗಲೇ ನಡೆದಿದೆ, ಯಾಕಂದರೆ 10,000 ಈ ಬಾರಿ ನೆರೆ ಸಂತ್ರಸ್ತರಿಗೆ ಮುಂಚೆ ಯಾವ ರೀತಿಯಲ್ಲೂ ಕೂಡ ಈ ರೀತಿ ಅರ್ಜೆಂಟಲ್ಲಿ ನಾವು ಅವರಿಗೆ ಒಂದು ಪರಿಹಾರ ಕೊಡುವಂಥದ್ದು ಆಗಿರಲಿಲ್ಲ. ಬಟ್ ಈ ಸತಿ ನಮ್ಮ ಸರ್ಕಾರದಿಂದ 10,000 ರೂಪಾಯಿದೇನು ಚೆಕ್ ಇದೇನೋ ಅದು ವ್ಯವಸ್ಥಿತವಾಗಿ ಈಗಾಗಲೇ ಎಲ್ರಿಗೂ ತಲುಪಿದೆ. ಸಣ್ಣ ಪುಟ್ಟ ಯಾವುದೋ ಒಂದು ಮಿಸ್ಟೇಕ್ ಆಗಿದ್ರು ಕೂಡ ಅದನ್ನು ಮತ್ತೆ ಎಲ್ಲ ಅಧಿಕಾರಿಗಳಿಗೆ ಹೇಳಿ ಸೂಚನೆ ಕೊಟ್ಟು ಅದನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡಲಾಗಿದೆ. ಮನೆ ಪ್ರಯತ್ನದಿಂದ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಇಲ್ಲಿನ ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ. ಅದು ಎಲ್ಲಿ ಅಂತೀರಾ, ನೋಡೋಣ ಬನ್ನಿ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ನಗರ ಸಂಚಾರಿ ಪೊಲೀಸರಿಗೆ ಹೆಲ್ಮೆಟ್ ಕೊಟ್ಟು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಚಾರಿ ಪೊಲೀಸರಿಗೆ ಉಚಿತ ಹೆಲ್ಮೆಟ್ ನೀಡಿದ್ದು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿಕೊಂಡು ಕರ್ತವ್ಯ ನಿರ್ವಹಿಸಬೇಕು. ಹೆಲ್ಮೆಟ್ ಧರಿಸದೆ ಕರ್ತವ್ಯ ನಿರ್ವಹಿಸಿದ ಅಂತಹ ಪೊಲೀಸರನ್ನು ಅಮಾನತುಗೊಳಿಸಲಾಗುವುದು ಎಂದು, ಅಕ್ರಮ ಮರಳು ಸಾಗಾಣಿಕೆ ಹಾಗೂ ನಗರದಲ್ಲಿ ವಾಹನಗಳ ಅಡ್ಡಾದಿಡ್ಡಿ ನಿಲ್ಲಿಸದೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಡಿವೈಎಸ್ಪಿ ವಿಶ್ವನಾಥ್ ಕುಲಕರ್ಣಿ, ಸಿಪಿಐ ಚಂದ್ರಕಾಂತ್ ಲೇಖಂ ಉಪಸ್ಥಿತರಿದ್ದರು. ಕಾಗೆ ಅಂದ್ರೆ ಕಪ್ಪು ಎಂಬ ನಂಬಿಕೆ ಇದೆ. ಆದರೆ ಕಲಘಟ್ಟಿಗೆಯಲ್ಲಿ ದುಮ್ಮನವಾಡದ ನೀರಸಾಗರ ಕೆರೆಯ ಬಳಿ ಕಪ್ಪು ಕಾಗೆಗಳ ಮಧ್ಯೆ ಬಿಳಿ ಕಾಗೆ ಒಂದು ಕಾಣಿಸಿಕೊಳ್ಳುವ ಮೂಲಕ ಅಚ್ಚರಿಯನ್ನ ಉಂಟು ಮಾಡಿದೆ. ಇಷ್ಟು ದಿನ ಕರಿ ಕಾಗೆಗಳನ್ನು ನೋಡಿದ ಜನರಲ್ಲಿ ಕೌತುಕ ಮನೆ ಮಾಡಿದ್ದು, ಇದು ಪಾರಿವಾಳ ಇರಬೇಕು ಎಂದು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡರೆ, ಇನ್ನು ಕೆಲವರು ಕೇಡುಗಾಲಕ್ಕೆ ಕಾಗೆ ಬಿಳಿ ಬಣ್ಣಕ್ಕೆ ತಿರುಗಿಕೊಂಡಿದೆ ಎಂದು ಕೌತುಕದಿಂದ ಕಾಗೆ ವೀಕ್ಷಿಸಿದರು. ಇನ್ನು ಕೆಲವರು ಅಪರೂಪ ಬಣ್ಣದ ಕಾಗೆಯನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಕೆಲವೊಮ್ಮೆ ಜೀನ್ಗಳ ಬದಲಾವಣೆಯಿಂದ ಈ ರೀತಿಯಲ್ಲಿ ಹುಟ್ಟುತ್ತವೆ ಎಂಬುದು ಪಕ್ಷಿ ತಜ್ಞ ಅಭಿಪ್ರಾಯ. ಆದರೆ ಈ ಕಾಗೆಗೆ ಎಲ್ಲಾ ಲಕ್ಷಣಗಳು ಕಾಗೆಯನ್ನು ಹೋಲುತ್ತಿದ್ದು, ರೆಕ್ಕೆಗಳು ಮಾತ್ರ ಬಿಳಿ ಇದ್ದು ಕೊಕ್ಕು ಹಾಗೂ ಕಾಲು ಕಾಗೆಯಂತೆ ಇದೆ. ಬಣ್ಣ ಬದಲಾದರೂ ಇತರ ಕಾಗೆಗಳು ಬಿಳಿ ಕಾಗೆಯನ್ನು ದೂರು ಮಾಡದೆ ತಮ್ಮ ಬಳಿ ಕರೆದುಕೊಂಡು ಅನ್ಯೂನ್ಯವಾಗಿದ್ದವು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಿರಹಟ್ಟಿ ಗ್ರಾಮದಲ್ಲಿ ತಾವು ಓದಿದ್ದ ಶಾಲೆ ಪ್ರವಾಹದಲ್ಲಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಶಾಲಾ ಪಠ್ಯಪುಸ್ತಕ ಹಾನಿಯಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕುಂಠಿತವಾಗಬಾರದೆಂದು ಮಕ್ಕಳಿಗೆ 1-10 ತರಗತಿವರೆಗೆ ಓದುತ್ತಿರುವ ಮಕ್ಕಳಿಗೆ ಸುಮಾರು 500 ಶಾಲಾ ಬ್ಯಾಗ್ ಹಾಗೂ ಪುಸ್ತಕ ಕಾಂಪಸ್ ಸಲಕರಣೆಗಳನ್ನು ನೀಡಿದರು.
ಮಹದೇವ ಹಲ್ಗಜ್ಜಿಯವರು, ನಾನು ಕಲಿತ ಶಾಲೆ ಹಾಗೂ ನನ್ನ ಊರಿಗೆ ಏನಾದರೂ ಮಹತ್ವದ ಕೊಡುಗೆಯನ್ನು ಕೊಡಬೇಕು. ಅದರ ಜೊತೆಗೆ ಎಸ್ಎಸ್ಎಲ್ಸಿ ಪ್ರಥಮ ಸ್ಥಾನ ಪಡೆದರೆ 20,000, ದ್ವಿತೀಯ ಸ್ಥಾನ ಪಡೆದರೆ 10,000, ತೃತೀಯ ಸ್ಥಾನ ಪಡೆದರೆ 5,000 ಬಹುಮಾನ ಕೂಡ ತಮ್ಮ ತಂದೆ ಅಣ್ಣಪ್ಪ, ತಾಯಿ ಯಮುನವ್ವ ಹಲ್ಗಜ್ಜಿ ಇವರ ಸ್ಮರಣಾರ್ಥ ಘೋಷಣೆ ಮಾಡಿದರು. ಇದು ಪ್ರತಿ ವರ್ಷ ಕೊಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ ಉಪವಿಭಾಗ ಧಾರವಾಡದ ಮೇಜರ್ ಸಿದ್ದಲಿಂಗಯ್ಯ ಹಿರೇಮಠ ಅವರು ದೇಶದ ಇತಿಹಾಸದ ಬಗ್ಗೆ ಓದಬೇಕು. ನಮ್ಮ ದೇಶದ ಇತಿಹಾಸ 3 ವರ್ಷದ ಇತಿಹಾಸವಿದೆ. ಅಮೆರಿಕದ ಇತಿಹಾಸ ಕೇವಲ 400 ವರ್ಷದ ಇತಿಹಾಸವಿದೆ. ಉದಾತ್ತ ಸಂಸ್ಕೃತಿ ದೇಶ ನಮ್ಮದು. ಪ್ರಾಮಾಣಿಕತೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಬೇಕು. ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಭೌತಿಕವಾಗಿ ಸದೃಢವಾಗಬೇಕು. ಗಾಂಧಿ ತತ್ವ, ಅಂಬೇಡ್ಕರ್ ತತ್ವ, ಬಸವಣ್ಣನ ತತ್ವಗಳನ್ನು ಓದಬೇಕು. ನಮ್ಮ ಮಕ್ಕಳು ರಾಷ್ಟ್ರೀಯ ನಾಯಕರಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಬಾಳಾಸಾಹೇಬ್ ಕವಟಕೊಪ್ಪ, ಪರಪ್ಪ ಯಲಿಗೌಡರ್, ಗಿರಪ್ಪ ಅಡಲಟ್ಟಿ, ಎಸ್ಎಸ್ ಮಿಸಾಳ್, ನಿಂಗಪ್ಪ ನಂದೇಶ್ವರ್, ಭೀಮರಾವ್ ಬಳವಾಡ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣಪತಿ ಚುಬ್ಜಿ ಉಪಸ್ಥಿತರಿದ್ದರು. ನಾನು ಗ್ರಾಮಸ್ಥರಲ್ಲಿ ಎಲ್ಲ ಬಹಳ ಜನ ಬಂದಿದ್ರಿ. ಬಹಳ ಒಂದು ದೊಡ್ಡ ಕಲ್ಪನೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಶಿಕ್ಷಣ ಅಂದ್ರೆ ಅದು ಸಂಪೂರ್ಣವಾಗಿ ಸರ್ಕಾರದ ಜವಾಬ್ದಾರಿ ಅಂತ ಆಗಿದೆ. ಈ ಮಕ್ಕಳು ಚೆನ್ನಾಗಿ ಓದಿದ್ರೆ, ಇವೆಲ್ಲ ನಿಮ್ಮೂರು ಮಕ್ಕಳು, ನಿಮ್ಮೂರ ಕುಡಿಗಳಿವೆಲ್ಲ, ಇವೆಲ್ಲ ಹುಲಗೆಜ್ಜೆ ಅಂತವ್ರು ಅಷ್ಟೇನೆ ಅಲ್ಲ, ನನ್ನಂತ ಕಮಿಷನರು ಅಲ್ಲ, ನಮ್ಮನ್ನ ಮೀರಿಸದಷ್ಟು ಬೆಳೆಯುವಂತ ಶಕ್ತಿ ಮಕ್ಕಳಲ್ಲಿದೆ. ಉತ್ತಮ ವಿಚಾರಗಳನ್ನು ಕೊಟ್ರೆ, ಉತ್ತಮ ಕನಸುಗಳನ್ನ ಮಕ್ಕಳಿಗೆ ನಾವು ಅವರ ಮನಸ್ಸಿನಲ್ಲಿ ಬಿತ್ತಿದ್ರೆ, ನಮ್ಮ ಮಕ್ಕಳು ಈ ರಾಷ್ಟ್ರವನ್ನ ಆಳುವಂತ ನಾಯಕರು. ಚಿಂಚೋಳಿ ಪಟ್ಟಣದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟವು ರಾಷ್ಟ್ರೀಯ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಮಾಯಾವತಿ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವಹೇಳನ ಮಾಡಿ ಚಿತ್ರದುರ್ಗದ ಸಂಸದ ಎ ನಾರಾಯಣ ಸ್ವಾಮಿ ಅವರನ್ನ ಅವಮಾನಿಸಿದ ಘಟನೆ ಖಂಡಿಸಿ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟಿಸಿ ತಹಸೀಲ್ದಾರ್ ಪಂಡಿತ್ ಬಿರಾದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸಮಾಜ ಸೇವಕ ರಮೇಶ್ ಯಾಕಾಪೂರ್ ಮಾತನಾಡುತ್ತಾ, ಇಂದಿನ ದಿನಗಳಲ್ಲಿ ದುಷ್ಟಶಕ್ತಿಗಳಿಂದ ಒಡೆದಾಳುವ ಪ್ರವೃತ್ತಿ ಹೆಚ್ಚಾಗಿ ಬೆಳೆಯುತ್ತಿದೆ ಎಂದರು. ಕಾನೂನು ಸಂವಿಧಾನದ ಅಂಜಿಕೆ ಯಾರಿಗೂ ಇಲ್ಲ. ರಾಜಕೀಯವಾಗಿ ಅವಹೇಳನಕಾರಿ ಮಾತನಾಡುವವರಿಗೆ ಪ್ರಚೋದನೆ ನೀಡುತ್ತಿರುವವರಿಂದ ಹೆಚ್ಚಾಗಿ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ವಿಡಿಯೋ ವೈರಲ್ ಮಾಡಿರುವ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು. ಸಂವಿಧಾನದ ಆರ್ಟಿಕಲ್ 17ರಂತೆ ರಾಜ್ಯದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು. ಎಸ್ಸಿಪಿ ಟಿಎಸ್ಪಿ ಯೋಜನೆಯನ್ನು ಸಮರ್ಪಕವಾಗಿ ಬಳಸಬೇಕು ಎಂಬ ಇತ್ಯಾದಿ ಬೇಡಿಕೆಗಳ ಮನವಿ ತಹಸೀಲ್ದಾರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ಯಾಮರಾವ್ ಕೊರ್ವಿ, ಗೌತಮ್ ಬೊಮ್ಮನಹಳ್ಳಿ, ಜಗದೇವ್ ಗೌತಮ್, ರವಿಶಂಕರ್ ರೆಡ್ಡಿ, ಮಾರುತಿ ಗಂಜಗೇರಿ, ಕಾಶಿನಾಥ್ ಸಿಂಧೆ, ಕೆಎಂ ಬಾರಿ, ಹನುಮಂತ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡಿ ಈ ಘಟನೆಗಳನ್ನು ಖಂಡಿಸಲಿಕ್ಕೆ ಮತ್ತು ಪ್ರಕಟಣೆ ಮಾಡಲಿಕ್ಕೆ ಸೇರಿರತಕ್ಕಂಥದ್ದು ಸ್ವಾಗತಮಯವಾದಂಥದ್ದು ಮೊಟ್ಟ ಮೊದಲನೇದಾಗಿ. ಅದು ಪಕ್ಷಾತೀತವಾಗಿ ಯಾಕೆ ರೂಲಿಂಗ್ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರಿಗಿಂತ ಮೊದಲನೇ ಆಕಾಶ್ ಕೊಳ್ಳೂರು ಮೆಮೊರಂ ಕೊಟ್ಟಾರೆ. ಅವರು ಬಿಜೆಪಿದಲ್ಲಿ ಎಸ್ಸಿ ಘಟಕದ ಇಲ್ಲೇನಪ್ಪ ಏನಿದ್ದಿ ಕೆಲ ದಿನಗಳ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಗೊಲ್ಲರಹಟ್ಟಿಗೆ ಲೋಕಸಭಾ ಸದಸ್ಯರಾದ ನಾರಾಯಣ ಸ್ವಾಮಿ ಅವರನ್ನ ಅಸ್ಪೃಶ್ಯರು ಎಂಬ ಕಾರಣ ಗೊಲ್ಲರಹಟ್ಟಿ ಕಾಲೋನಿಯ ಒಳಗೆ ಬಿಡದೆ ಅವಮಾನಿಸಿದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಎಂದು ಡಾಕ್ಟರ್ ಡಿಜಿ ಸಾಗರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಜನರಲ್ಲಿ ಬೇರೂರಿರುವ ಮೇಲು ಕೀಳು ಅಸ್ಪೃಶ್ಯತೆಯನ್ನು ಬುಡ ಸಮೇತ ಕಿತ್ತೊಗೆಯಲು ಅಸ್ಪೃಶ್ಯತೆಯ ಆಚರಣೆ ರದ್ದುಪಡಿಸಿ ಎಂದು ಇದೇ ತಿಂಗಳ 25ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಮೇಶ್ ನೋರಣ, ಸುರೇಶ್ ಹಾದಿಮನಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಅಸ್ಪೃಶ್ಯತೆ ಆಚರಣೆ ಮಾಡತಕ್ಕಂಥ ಎದೆಗಳಲ್ಲಿ ಇರತಕ್ಕಂಥ ಜಾತಿ ಬೇರು, ಆ ಜಾತಿ ಬೇರಿನಿಂದೇ ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥದ್ದು. ಅಸ್ಪೃಶ್ಯತೆ ನೀವು ದೂರ ಸರಿರಿ, ನೀವು ನಿಂತ್ಕೊಳ್ಳ್ರಿ, ನೀವು ಇಲ್ಲಿ ಬರಬೇಡ್ರಿ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿನ ವ್ಯವಹಾರದಲ್ಲಿ ಜಾತಿವಾದಿ ಮಾಡ್ತಕ್ಕಂಥ ಮನಸ್ಸುಗಳಲ್ಲಿ ಇದ್ದಿರ್ತಕ್ಕಂಥ ಜಾತಿ ಬೇರನ್ನು
ಸಮಗ್ರವಾಗಿ ಅಮೂಲಗ್ರವಾಗಿ ಅದನ್ನು ಕಿತ್ತು ಒಗೆಯವರೆಗೂ ಕೂಡ ಅಸ್ಪೃಶ್ಯತೆ ಅಂತಕ್ಕಂಥದ್ದು ವ್ಯಾಪಕವಾಗಿ ಇವತ್ತು ಬೆಳೀತಾ ಇದೆ. ಹಾಗಾಗಿ ಇವತ್ತು ಇದೊಂದು ರಾಷ್ಟ್ರೀಯ ಸಮಸ್ಯೆ ಆಗಿದೆ. ಇವತ್ತು ಪಾರ್ಲಿಮೆಂಟ್ರಿನ ಒಬ್ಬ ಸದಸ್ಯ ಆಗಿರ್ತಕ್ಕಂಥ ನಾರಾಯಣಸ್ವಾಮಿಯವರಿಗೆ ಏನು ಚಿತ್ರದುರ್ಗ ಜಿಲ್ಲೆ ಸೆಪ್ಟೆಂಬರ್ 24ರಂದು ದೀಪಾವಳಿ ಮಹಾಮೇಳವನ್ನು ಜೈನ್ ಸೋಷಿಯಲ್ ಗ್ರೂಪ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಸಾಂಗಿನಿ ಫಾರ್ಮ್ಸ್ ಕಲಬುರಗಿ ವತಿಯಿಂದ ಆಯೋಜಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ನವಿತಾ ಶಾ ಅವರು ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಆಯೋಜಿಸಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೈನ ಸೋಷಿಯಲ್ ಗ್ರೂಪ್ ಇಂಟರ್ನ್ಯಾಷನಲ್ ಫೆಡರೇಷನ್ ಸಾಂಗಿನಿ ಫಾರ್ಮ್ ವತಿಯಿಂದ ಸಾಕಷ್ಟು ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದೇವೆ. ಇದೇ ರೀತಿಯಾಗಿ ಸತತವಾಗಿ 7 ವರ್ಷದಿಂದ ದೀಪಾವಳಿ ಮಹಾಮೇಳ ಆಯೋಜನೆ ಮಾಡಲಾಗಿದೆ. ಈ ಭಾಗದ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪಾರುಲ್ ಕೋತರಿ, ಶೀಲಪ್ಪ ಕುಲಕರ್ಣಿ, ಜಯ ಅಂಚಿಯ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇಸ್ ಮೀಟ್ ಲೇನೆ ಕಾ ಹಮ್ ಲೋಗೋ ಕಾ ಮೇನ್ ಮೋಟಿವ್ ಥಾ ಕಿ ಹಮ್ ಲೋಗೋ ಕಾ ಅಡ್ವರ್ಟೈಸ್ಮೆಂಟ್ ಕ್ಯೂಂಕಿ ಆಪ್ ಲೋಗ್ ಹಮ್ ಲೋಗೋ ಕಾ ಬ್ಯಾಕಪ್ ಕೀಜಿಯೆ, FM ಹೋ ಯಾ ಗೋ ಹ್ಯಾಶ್ ಹೋ, ಹಮ್ ಸಭಿ ಪೇ ಯೇ ಕರೇ ಕ್ಯೂಂಕಿ ಜೊ ಹೋ ಘರ್ ಪೇ ಬೈಠಿ ಮಹಿಳಾ ಜೊ ಕಾಮ್ ಕರಿಯೇ ಉನ್ಕೋ ಏಕ ಪ್ಲಾಟ್ಫಾರ್ಮ್ ದೇನೆ ಕೆ ಲಿಯೆ ಯೇ ಹಮ್ ಲೋಗ್ ಸಬ್ ಕುಛ್ ಕರ್ ರಹೇ ಕ್ಯೂಂಕಿ ಉನ್ಕೋ ಜೊ ಬಿಸ್ನೆಸ್ ಹೈ ಯಾ ಜೊ ಭಿ ಕುಛ್ ವೋ ಕರ್ ರಹೇ ಉನ್ಕೋ ಬಡಾವಾ ದೇನೆ ಕೆ ಲಿಯೆ ಸಬ್ ಕುಛ್ ಚಲ್ ರಹಾ ಹೈ. ಆ ಯೇ ಜೈನ್ ಸೋಷಿಯಲ್ ಗ್ರೂಪ್ ಔರ್ ಜೈನ್ ಸೋಷಿಯಲ್ ಗ್ರೂಪ್ ಸಂಗೀನಿ ಯೇ ಸಭಿ ಜೊ ಹಮಾರೆ ದೋನೋ ಗ್ರೂಪ್ಸ್ ಹೈ ಯೇ ಸೋಷಿಯಲ್ ವರ್ಕ್ ಕೆ ಲಿಯೆ ಹಮ್ ಲೋಗ್ ಕರ್ತೆ ಇಸ್ಮೇ ಸೆ ಜೊ ಭಿ ಕುಛ್ ಹಮ್ ಲೋಗೋಂ ಕೋ ಫಂಡ್. ಪ್ರಧಾನಮಂತ್ರಿ ಕೃಷಿ ಸಿಂಚನ್ ಯೋಜನೆ ಅಡಿಯಲ್ಲಿ ಕುಳಕುಂದ ಗ್ರಾಮದ ರೈತರಿಗೆ ಉಚಿತವಾಗಿ ಮೆಕ್ಕೆಜೋಳ ಕಿಟ್ ವಿತರಣೆ ಮಾಡಿದ್ರು. ಕಲಬುರಗಿ ನಗರದ ಹೋಳ್ಕುಂದ ಗ್ರಾಮದಲ್ಲಿ ರೈತರಿಗೆ ಅನುಕೂಲವಾಗಲಿ ಎಂದು ಕೃಷಿ ಇಲಾಖೆ ಅಧಿಕಾರಿ ವಿಜಯಲಕ್ಷ್ಮಿ ಜೈನಾಪುರ್ ಮತ್ತು ಮಾರುತಿ ಅವರ ನೇತೃತ್ವದಲ್ಲಿ ಉಚಿತವಾಗಿ ಮೆಕ್ಕೆಜೋಳ ಕೀಟ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಹದಿನೈದು ಕ್ಷೇತ್ರಗಳಲ್ಲಿ ಇಂದಿನಿಂದ ನೀತಿ ಸಂಹಿತೆ ಜಾರಿಯಾಗಿದೆ. ಸೆಪ್ಟೆಂಬರ್ 30 ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು ನಾಮಪತ್ರ ಸಲ್ಲಿಕೆ ಅಕ್ಟೋಬರ್ 4 ಕೊನೆಯ ದಿನ. ಅಕ್ಟೋಬರ್ 21ಕ್ಕೆ ಮತದಾನ ನಡೆಯಲಿದೆ ಹಾಗೂ 24ರಂದು ಫಲಿತಾಂಶ ಹೊರಬೀಳಲಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಆವರಿಸುತ್ತಿರುವ ಕತ್ತಲು ವಿಕ್ರಮನನ್ನು ಮರೆಯಬೇಕಾ? ಇನ್ನು ತಮ್ಮನ್ನು ಅನರ್ಹಗೊಳಿಸಿರುವ ಅಂದಿನ ಸ್ಪೀಕರ್ ರಮೇಶ್ ಕುಮಾರ್ ಅವರ ತೀರ್ಮಾನ ಪ್ರಶ್ನಿಸಿ ಅನರ್ಹ ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಸೋಮವಾರ ಈ ಅರ್ಜಿಯ ವಿಚಾರಣೆ ಕೈಗೆತ್ತಿಕೊಳ್ಳಲಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಸೋಮವಾರ ನೀಡುವ ತೀರ್ಪಿನ ಮೇಲೆ ಈಗ ಅನರ್ಹ ಶಾಸಕರ ಭವಿಷ್ಯ ಅಡಗಿದೆ. ಅನರ್ಹ ಶಾಸಕರ ಅರ್ಜಿ ವಿಚಾರಣೆ ಇನ್ನು ನ್ಯಾಯಾಲಯದಲ್ಲಿ ಆರಂಭವಾಗಿಯೇ ಇಲ್ಲ. ಇದರ ನಡುವೆ ಅನರ್ಹ ಶಾಸಕರಿಗೆ ಚುನಾವಣಾ ಆಯೋಗ ಆಘಾತ ನೀಡಿದೆ. 17 ಅನರ್ಹ ಶಾಸಕರ ಕ್ಷೇತ್ರಗಳ ಪೈಕಿ 15 ಕ್ಷೇತ್ರಗಳಿಗೆ ಚುನಾವಣೆ ಆಯೋಗ ಉಪಚುನಾವಣೆ ದಿನಾಂಕ ಘೋಷಣೆ ಮಾಡಿದೆ. ವಿ ಮುನಿರತ್ನ ಅವರ ರಾಜರಾಜೇಶ್ವರಿ ನಗರ ಪ್ರತಾಪ್ ಗೌಡ ಅವರು ಪ್ರತಿನಿಧಿಸುತ್ತಿದ್ದು ಮಸ್ಕಿ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆಯಾಗಿಲ್ಲ. ಅಫ್ಜಲ್ಪುರ್ ಪಟ್ಟಣದ ತಳಕೇರಿ ಬಡಾವಣೆಯಲ್ಲಿರುವ ಅಂಗನವಾಡಿಯಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮವನ್ನು ಅಂಗನವಾಡಿ ಮೇಲ್ವಿಚಾರಕಿ ನಿಂಗಮ್ಮ ಬಡದಾಳ ಉದ್ಘಾಟಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಆಶ್ರಯದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ಹಾಗೂ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಕ್ಕಳಲ್ಲಿ ರಕ್ತಹೀನತೆ, ಅಪೌಷ್ಟಿಕತೆ ಮತ್ತು ಅವರಿಗೆ ಚುಚ್ಚುಮದ್ದು ಇವುಗಳನ್ನು ತಾಯಿಯಂದಿರು ಗಂಭೀರವಾಗಿ ಪರಿಗಣಿಸಬೇಕು. ಗರ್ಭಿಣಿಯರು ತಾಯಿ ಕಾರ್ಡ್ನಲ್ಲಿ ಇರುವಂತೆ ಸಮಯಕ್ಕೆ ಸರಿಯಾಗಿ ಚುಚ್ಚುಮದ್ದು ಪಡೆಯಬೇಕು ಹಾಗೂ ಆರೋಗ್ಯವಂತ ಮಗು ಪಡೆಯಲು ಅನುಸರಿಸಬೇಕಾದ ಕ್ರಮಗಳ ಕುರಿತು ಗರ್ಭಿಣಿಯರಿಗೆ ತಿಳುವಳಿಕೆ ನೀಡುವ ಕಾರ್ಯಕ್ರಮ ಇದಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಹಸೀನಾ ಬಿಜ್ಲಿ, ಮಹಾನಂದ, ಬಿಸ್ಮಿಲ್ಲಾ ಖೇಡ್ಗಿ, ಮೈಬೂಬಿ ಮಡ್ನಳ್ಳಿ ಇತರರು ಇದ್ದರು. ಪಾಪ ಅವರೆಲ್ಲ ಒಂದಿನ ಕಡುಬಾಗ್ಲಿ ಅದೇನೆ ನಮ್ಮಲ್ಲಿ ಸಿಗುವಂತ ಕಡುಬಾಗ್ಲಿ ಯಾವ್ದೇ ಆಗ್ಲಿ ಇಲ್ರಿ ಅನ್ನ ಮುಂದು ಸಾಕಾಗಿ ತಮಗಂತ ನೀವು ಕೆಲವೊಬ್ಬರು ಅಂದ ಮೇಲೆ ಟೀಚರ್ ಏನ್ ಮಾಡ್ಯಾರ ಅದನ್ನೇ ಕಡುಬು ಟೈಪ್ ಇದು ಮಾಡಿ ಸಣ್ಣ ಸಣ್ಣ ಕಡುಬು ಮಾಡಿ ಬೇಳೆ ಸಾರದ ಊಟ ಮಾಡಿದವ್ರು ಇಲ್ಲೇ ಇಲ್ಲೇ ಯಾರೋ ಇವಿಷ್ಟು ಈವರೆಗಿನ ಸುದ್ದಿಗಳು.